ಎಲೆಕ್ಷನ್ ನ ಹತ್ರ ಆಗ್ತಾ ಇದೆ ಈ ಟೈಮ್ ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆಯಾ ಎಲೆಕ್ಷನ್ ಟೈಮ್ ನಲ್ಲಿ ಸಿದ್ದರಾಮಯ್ಯಗೆ ಎದುರಾಗುತ್ತಾ ಸಂಕಷ್ಟ ಸಿದ್ದು ಟಾರ್ಗೆಟ್ ಮಾಡಿ ಬುಕ್ ರಿಲೀಸ್ ಗೆ ಕೇಸರಿ ಪಡೆ ಒಂದ ಕಡೆ ಸಿದ್ಧತೆಯನ್ನ ಮಾಡಿಕೊಳ್ಳತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ಬುಕ್ ರಿಲೀಸ್ ಆಗ್ತಾ ಇದೆ ಸಿದ್ದು ನಿಜ ಕನಸುಗಳು ಅನ್ನುವಂತ ಬುಕ್ ಅನ್ನ ರಿಲೀಸ್ ಮಾಡಲಾಗ್ತಾ ಇದೆ ಮತ್ತೊಂದು ವಿವಾದ ಹುಟ್ಟು ಹಾಕುತ್ತಾ ಸಿದ್ದು ನಿಜ ಕನಸುಗಳು ಬುಕ್ ಬಿಜೆಪಿ ಬೆಂಬಲಿತ ಬರಹಗಾರರು ಬರೆದಿರುವಂತ ಪುಸ್ತಕ ಇದಾಗಿದೆ ಪುಸ್ತಕ ಬಿಡುಗಡೆಯ ಅಧ್ಯಕ್ಷತೆಯನ್ನ ಸಚಿವ ಅಶ್ವಥ್ ನಾರಾಯಣ ಅವರು ವಹಿಸ್ತಾ ಇದ್ದಾರೆ ಎಲೆಕ್ಷನ್ ಟೈಮ್ ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಸಿದ್ದು ನಿಜ ಕನಸುಗಳು ಅನ್ನುವಂತ ಬುಕ್ ಅನ್ನ ರಿಲೀಸ್ ಮಾಡಲಾಗ್ತಾ ಇದೆ ಅವರು ಆಡಳಿತಾವಧಿಯಲ್ಲಿ ಮಾಡಿದಂತ ಕಾರ್ಯಗಳು ಅಥವಾ ಯೋಜನೆಗಳು ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಏನು ಬಿಜೆಪಿ ಬೆಂಬಲಿಗರೇ ಬರೆದಿರುವಂತ ಪುಸ್ತಕ ಇದು ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲೇ ಬಿಡುಗಡೆ ಆಗ್ತಾ ಇದೆ ಸಿದ್ದು ನಿಜ ಕನಸುಗಳು ಪುಸ್ತಕ ಬಿಡುಗಡೆಗೆ ಕಾಂಗ್ರೆಸ್ ಈಗ ವಿರೋಧವನ್ನ ವ್ಯಕ್ತಪಡಿಸಿದೆ ಕಾಂಗ್ರೆಸ್ ವಕ್ತಾರ ಸೂರ್ಯ ಮುಕುಂದ್ ರಾಜ್ ಅವರು ದೂರನ್ನ ನೀಡಿದ್ದಾರೆ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನ ಕಾಂಗ್ರೆಸ್ ನೀಡಿದೆ ಸಿದ್ದರಾಮಯ್ಯ ಹೆಸರನ್ನ ಬಳಸಿ ತೇಜೋವದೆ ಮಾಡಲಾಗ್ತಾ ಇದೆ ಕಪೋಲ ಕಲ್ಪಿತ ಅವಹೇಳನಕಾರಿ ಪ್ರಚೋದನಕಾರಿ ಬರಹ ಈ ಪುಸ್ತಕದಲ್ಲಿದೆ ಅಂತ ದೂರನಲ್ಲಿ ಹೇಳಲಾಗಿದೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಾಮರಸ್ಯ ಕದಡುವ ಕೆಲಸ ಆಗಿದೆ ಹಾಗಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ ರದ್ದು ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಈಗ ಆಗ್ರಹಿಸಿದೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಆಯೋಜಕರಿಗೆ ರದ್ದು ಮಾಡುವುದಕ್ಕೆ ಸೂಚನೆಯನ್ನ ನೀಡಿ ಅಂತ ಪೊಲೀಸರಿಗೆ ತಿಳಿಸಲಾಗಿದೆ ಪೊಲೀಸ್ಗೆ ಮನವಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ವಕ್ತಾರ ಸೂರ್ಯ ಮುಕುಂದ್ ರಾಜ್ ಅವರು ಹಾಗಾಗಿ ಪುಸ್ತಕ ಬಿಡುಗಡೆಯ ಮುನ್ನವೇ ಈಗಾಗಲೇ ಕಾಂಗ್ರೆಸ್ ಒಂದು ದೂರನ್ನ ಕೊಟ್ಟಿದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ಅಶ್ವಥಿಗ ಪುಸ್ತಕ ಬಿಡುಗಡೆಗೆ ಸಿದ್ಧತೆಯನ್ನ ಬಿಜೆಪಿ ಮಾಡ್ಕೊಳ್ತಾ ಇತ್ತು ಅದರ ಮುಂಚೆನೇ ಈಗ ಕಾಂಗ್ರೆಸ್ ದೂರನ್ನ ನೀಡಿದೆ ಈ ಪುಸ್ತಕ ಕಾರ್ಯಕ್ರಮ ರದ್ದ ಆಗಬಹುದಾ ಹೇಗೆ ವಿದ್ಯಾ ಏನು ಚುನಾವಣೆ ಹತ್ತಿರಕ್ಕೆ ಬರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷದ ಮುಖಂಡರುಗಳು ತಮ್ಮ ವರ್ಚಸ್ಸನ್ನ ಏನು ಒಂದು ಹೆಚ್ಚಿಸಿಕೊಳ್ಳುವುದಕ್ಕೆ ಒಂದಷ್ಟು ಕಸರತ್ತನ್ನ ಕೂಡ ಮಾಡುವಂತಹ ಒಂದು ಕೆಲಸವನ್ನ ಎರಡೂ ಪಕ್ಷದ ಮುಖಂಡರುಗಳು ಕೂಡ ಮಾಡ್ತಾ ಇರ್ತದೆ ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಪಕ್ಷದ ಮುಖಂಡರುಗಳು ಏನು ಸಿದ್ದರಾಮಯ್ಯ ಅವರ ಕುರಿತಂತಹ ಒಂದು ಪುಸ್ತಕವನ್ನ ಈಗ ಬಿಡುಗಡೆ ಮಾಡುವುದಕ್ಕೆ ಈಗ ಸಜ್ಜಾಗಿರುತ್ತದೆ ಅಂದ್ರೆ ಸಿದ್ದು ನಿಜ ಕನಸುಗಳ ಪುಸ್ತಕ ಅಂತೇಳಿ ಆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಏನು ಬಿಜೆಪಿಯ ಮುಖಂಡರು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರೆ ಸಿದ್ದು ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಕೆಲವು ಒಂದಷ್ಟು ಕಾಂಗ್ರೆಸ್ ನ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಕಾಂಗ್ರೆಸ್ ನ ವಕ್ತಾರ ಆಗಿರುವಂತಹ ಸೂರ್ಯ ಮುಕುಂದ್ ರಾಜ್ ಅವರು ಈಗ ಏನು ಎಸ್ ಜೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೂಡ ಕೊಟ್ಟಿರೋದು ಅಂದ್ರೆ ಎಲ್ಲ ಒಂದ್ ಕಡೆ ಸಿದ್ದು ನಿಜ ಕನಸುಗಳ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಇಂತಹ ಪುಸ್ತಕಗಳು ಅನಾವಶ್ಯಕ ಅಂತ ಹೇಳಿ ಈಗಾಗಲೇ ಏನೋ ಒಂದು ದೂರನ್ನ ಕೂಡ ಕೊಟ್ಟಿರೋದು ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಹೆಸರನ್ನ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ತರುವಂತಹ ಒಂದು ಕೆಲಸವನ್ನ ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಪುಸ್ತಕವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡುಗಡೆ ಮಾಡಬಾರದು ಸೊ ಅಂತಹ ಏನು ಅಂತಹ ಒಂದು ಕಾರ್ಯಕ್ರಮಗಳಿಗೆ ಆಸ್ಪದ ಕೊಡಬಾರದು ಅಂತ ಹೇಳಿ ಈಗಾಗಲೇ ಏನು ದೂರನ್ನ ಕೂಡ ಕೊಟ್ಟಿರುವಂಥದ್ದು ಅಂದ್ರೆ ಜೊತೆಗೆ ಇವತ್ತೇನಂತಂದ್ರೆ ಸಚಿವ ಅಶ್ವಥ್ ನಾರಾಯಣ ಕೂಡ ಆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ರು ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಈಗ ಕಾನೂನು ಸಮರಕ್ಕೆ ಮುಂದಾಗಿರುವಂಥದ್ದು ಅಂದ್ರೆ ಸಿದ್ದರಾಮಯ್ಯ ಅವರ ನಿಜ ಕನಸುಗಳ ಅಂದ್ರೆ ಸಿದ್ದರಾಮಯ್ಯ ಅವರ ನಿಜ ಕನಸುಗಳ ಪುಸ್ತಕ ಏನಿದೆಯೋ ಆ ಒಂದು ಪುಸ್ತಕ ಈಗ ಒಂದಷ್ಟು ಕಾಂಟ್ರವರ್ಸಿ ಆಗುವಂತಹ ಒಂದು ಸನ್ನಿವೇಶಗಳು ಕೂಡ ಉಂಟಾಗ್ತಿರುವಂಥದ್ದು ಸೊ ಹಾಗಾಗಿ ಆ ರೀತಿ ಆಗ್ಬಾರ್ದು ಇಲ್ಲ ಒಂದ್ ಕಡೆ ಚುನಾವಣೆ ಸಂದರ್ಭದಲ್ಲಿ ಇದೇ ರೀತಿ ಆಯ್ತು ಅಂತಂದ್ರೆ ಎಲ್ಲ ಒಂದ್ ಕಡೆ ಪಕ್ಷಕ್ಕೂ ಡ್ಯಾಮೇಜ್ ಮತ್ತೆ ಸಿದ್ದರಾಮಯ್ಯ ಕೂಡ ಡ್ಯಾಮೇಜ್ ಅಂತ ಹೇಳಿ ಏನು ಕಾಂಗ್ರೆಸ್ ನ ವಕ್ತಾರ ಆಗಿರುವಂತಹ ಮುಕುಂದ್ ರಾಜ್ ಈಗ ದೂರನ್ನ ಕೂಡ ಕೊಟ್ಟಿರುವಂಥದ್ದು ಈಗ ದೂರಿನ ಆಧಾರದ ಮೇಲೆ ಪೊಲೀಸರು ಒಂದು ಎಫ್ಐಆರ್ ಕೂಡ ಒಂದು ಎನ್ಸಿಆರ್ ಕೂಡ ದಾಖಲು ಮಾಡ್ಕೊಂಡಿರೋದು ಸೊ ಹಾಗಾಗಿ ಈಗ ಏನು ಪುಸ್ತಕ ಬಿಡುಗಡೆ ಆಗುತ್ತಾ ಇಲ್ವರೆಗೂ ಕೂಡ ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು ಅಶ್ವಥ್ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ